Look at Ice oh. Look at ice ಹಾಯ್ ಗೈಸ್ ವೆಲ್ಕಮ್ ಟು ಎನ್ ಆಸ್ ಕ್ರೀಷಿಯನ್ ಯೂಟ್ಯೂಬ್ ಚಾನಲ್ ಗೈಝ್ನ ಸಾಗರ್ ಎಚ್ ಎಲ್ ಗೌಡ ಈ ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸಿಕೊಡ್ತೀನಿ ಅಂದರೆ ನೀವು ಡೆಮೋಲೆ ನೋಡಿದ್ದೀರಲ್ವಾ ಈ ರೀತಿಯ ಒಂದು ಟ್ರೆಂಡಿಂಗ್ ನೇಮ್ ಆಡ್ ಸ್ಟಡಸ್ ವಿಡೋನ ನೀವು ಕೂಡ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ತುಂಬಾ ಸಿಂಪಲ್ ಆಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಆನಂದ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ವಡೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಅಲ್ಲಿನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈಸ್ ನಿಮಗೆ ಡಿಸ್ಕ್ರಿಪ್ಷನ್ ಬೀಟ್ ಮಾರ್ಕ್ ಮತ್ತೆ ಶೇಕ್ ಎಫೆಕ್ಟ್ ಎರಡನ್ನೂ ಕೂಡ ಕೊಟ್ಟಿರುತ್ತೆ ಸಾರಿ ಬೀಟ್ ಮಾರ್ಕ್ ಮಾತ್ರ ಇರುತ್ತೆ ಇದೇ ಫುಲ್ ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡೋದ್ರಿಂದ ನಿಮ್ಗೆ ಈ ರೀತಿ ಶೋ ಆಗುತ್ತೆ ಇಲ್ಲಿ ಫಸ್ಟ್ ನೀವು ಮಾಡಬೇಕಾಗಿರೋದೇನಂದ್ರೆ ಈ ಒಂದು ಬ್ಯಾಕ್ ಗ್ರೌಂಡ್ ಇಮೇಜ್ ಇರುತ್ತೆ ನೋಡಿ ಈ ಒಂದು ಇಮೇಜ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ರೈಟ್ ಸೈಡ್ ಎಫೆಕ್ಟ್ ಅಂತ ಇರುತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಟೋಪಲ್ಲಿ ನಿಮಗೆ ಸರ್ಚ್ ಬಾರ್ ಇರುತ್ತೆ ಸರ್ಚ್ ಬಾರ್ ಮೇಲೆ ನೀವು ಕ್ಲಿಕ್ ಸಾರಿ ಇಲ್ಲಿ ಕಲರ್ ಆ್ಯಂಡ್ ಲೈಟ್ ಅಂತ ಇರುತ್ತೆ ಸೆಂಟ್ರಲ್ಲಿ ನೀವು ನೋಡ್ತಿರ್ಬೋದು ಪಾಯಿಂಟ್ ಮಾಡಿ ಕಲರ್ ಆ್ಯಂಡ್ ಲೈಟ್ ಮೇಲೆ ಟ್ಯಾಪ್ ಮಾಡಿದ ಮೇಲೆ ಯು ಶಿಫ್ಟ್ ಅಂತ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಿ ನಂತರ ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಪ್ಲಸ್ ಮಾರ್ಕ್ ಇನೇಬಲ್ ಮಾಡಿ ಪ್ಲಸ್ ಮಾರ್ಕ್ ಇನೇಬಲ್ ಮಾಡಿದ ನಂತರ ಕಂಪ್ಲೀಟ್ ಎಂಡಿಂಗ್ ನಿಲ್ಲಿಸ್ಕೊಳ್ಳಿ ರೈಟ್ ಸೈಡಿಂದ ಲೆಫ್ಟ್ ಸೈಡ್ ಸ್ವೈಪ್ ಮಾಡಿ ಒನ್ ಎಕ್ಸ್ ಆಗೋವರೆಗೂ ಒನ್ ಎಕ್ಸ್ ಕಂಪ್ಲೀಟ್ ಆಗಿದ್ದ ತಕ್ಷಣ ಸ್ಟಾಪ್ ಮಾಡಿ ಇಲ್ಲಿ ಒನ್ ಎಕ್ಸ್ ಅಂತ ಬರುತ್ತೆ ಸೊ ಸ್ಟಾಪ್ ಮಾಡ್ಕೊಳ್ಳಿ ಇವಾಗ ಏನಾಗಿರುತ್ತೆ ಅಂತಂದ್ರೆ ಆನಿಮೇಷನ್ ಎಫೆಕ್ಟ್ ಕಲ್ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಆನಿಮೇಷನ್ ಎಫೆಕ್ಟ್ ಏನಾಗುತ್ತೆ ಅಂದರೆ ಈ ಒಂದು ಇಮೇಜಿಗೆ ಆಡ್ ಆಗುತ್ತೆ ಇನ್ನು ನೆಕ್ಸ್ಟ್ ಇಲ್ಲಿ ನಿಮ್ಗೆ ಯಾವೊಂದು ಲೆಟರ್ ಬೇಕೋ ಒಂದು ಲೆಟರನ್ನು ನೀವು ಟೈಪ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಸಿ ಇದೆ ಅಲ್ವಾ ಅದಕ್ಕೆ ನೀವು ಬೇರೆ ಚೇಂಜ್ ಮಾಡ್ಕೊಬೋದು ಈ ಟೆಕ್ಸ್ಟ್ ಲೇಯರ್ ಸಿ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಎಡಿಟ್ ಟೆಕ್ಸ್ಟ್ ಅಂತ ಇರುತ್ತೆ ಇಲ್ಲಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸೀನ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ ನಂತರ ನಿಮ್ಗೆ ಯಾವ ಲೆಟರ್ ಬೇಕೋ ಅದನ್ನು ನೀವು ನೇಮ್ ಅರ್ಡ್ಗೆ ಹೋಗಿ ಸೆಟ್ ಮಾಡ್ಕೊಬೋದು ನಾನಿಲ್ಲಿ ಎಚ್ನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಫಾಂಟ್ ಸ್ಟೈಲ್ ಅಂದರೆ ಫಾಂಟು ಕೂಡ ಕೊಟ್ಟಿರ್ತೀನಿ ನಿಮಗೆ ಈ ರೀತಿ ಶೋ ಆಗ್ತಿರೋದಿಲ್ಲ ನಾನು ಕೊಟ್ಟಿರೋ ಫಾಂಟ್ ಆಡ್ ಮಾಡ್ಕೊಂಡ್ರೆ ಮಾತ್ರ ಈ ರೀತಿ ಶೋ ಆಗೋದು ಫಾಂಟ್ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತಲೂ ಕೂಡ ವೀಡಿಯೋ ಮಾಡಿದೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಮತ್ತೆ ಫಾಂಟು ಕೂಡ ನಿಮಗೆ ಕೊಟ್ಟಿರ್ತೀನಿ ಆಡ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ ಅಥವಾ ಗೊತ್ತು ಅಂದ್ರೆ ಆ್ಯಡ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಬಾರ್ಡರ್ ಆ್ಯಂಡ್ ಶಾಡೋ ಅಂತ ಇರುತ್ತೆ ಬಾರ್ಡರ್ ಆ್ಯಂಡ್ ಶಾಡೋ ಮೇಲೆ ಕ್ಲಿಕ್ ಮಾಡಿ ಸ್ಟ್ರೋಕ್ನ ಇನೇಬಲ್ ಮಾಡ್ಕೊಳ್ಳಿ ಸ್ಟ್ರೋಕ್ ಎನೇಬಲ್ ಮಾಡಿದ ನಂತರ ಸ್ಟ್ರೋಕ್ ಕಲರ್ ಬ್ಲಾಕ್ ಇರುತ್ತೆ ಸೊ ಬ್ಲಾಕ್ ಕಲರ್ ಮೇಲೆ ಟ್ಯಾಪ್ ಮಾಡಿ ವೈಟ್ ಕಲರ್ನ ಸೆಲೆಕ್ಟ್ ಮಾಡಿ ಸ್ಟ್ರೋಕಿಗೆ ವೈಟ್ ಕಲರ್ ಕೊಟ್ಟಿದ ನಂತರ ಬ್ಯಾಕಿಗೆ ಬನ್ನಿ ಇಲ್ಲಿ ಇನ್ಕ್ರೀಸ್ ಮಾಡಬೇಕಾಗುತ್ತೆ ಸ್ಟ್ರೋಕು ಫೋರ್ ಇರುತ್ತೆ ಡಿಫಾಲ್ಟ್ ನೀವು ನೈನಿಗೆ ನಿಲ್ಸ್ಕೊಳ್ಳಿ ನೈನಿಗಿಂತ ಜಾಸ್ತಿ ನಿಲ್ಸೋದಕ್ಕೆ ಹೋಗ್ಬೇಡಿ ಇನ್ನು ನೆಕ್ಸ್ಟ್ ಬ್ಯಾಕಿಗೆ ಬಂದು ಕಲರ್ ಅಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಇಲ್ಲಿ ಸೆಕೆಂಡ್ ಆಪ್ಷನ್ ಇರುತ್ತೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೆಂಟರ್ ಕಲರ್ ಕಂಪ್ಲೀಟ್ ಒಪಾಸಿಟಿನ ಕಂಪ್ಲೀಟ್ ಮೈನಸ್ ಹಂಡ್ರೆಡ್ ಡಿಗ್ರಿ ನಿಲ್ಲಿಸಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಕಂಪ್ಲೀಟ್ ಮೈನಸ್ ಮಾಡಿ ಸೆಂಟ್ರಲ್ಲಿರುವಂತಹ ಬ್ಲಾಕ್ ಕಲರ್ ಹೋಗಿರುತ್ತೆ ಇನ್ನು ಸ್ಟ್ರೋಕ್ ಮಾತ್ರ ನಮ್ಗೆ ಉಳ್ಕೊಂಡಿರುತ್ತೆ ಅದಕ್ಕೆ ನಾವು ಅನಿಮೇಷನ್ ಎಫೆಕ್ಟ್ ನ ಕೊಡಬೇಕಾಗುತ್ತೆ ಇದೇ ಟೆಕ್ಸ್ಟ್ ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಟಾಪಲ್ಲಿ ಸರ್ಚ್ ಬಾರ್ ಇರುತ್ತೆ ನೋಡಿ ಸರ್ಚ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ಇಲ್ಲಿ ಡ್ರಾಯಿಂಗ್ ಅಂತ ಟೈಪ್ ಮಾಡಬೇಕಾಗುತ್ತೆ ಡಿ ಆರ್ ಅಂತ ಟೈಪ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ ಸೆಲೆಕ್ಟ್ ಮಾಡಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಏನು ಎಂಡ್ ಅಂತ ಇರುತ್ತೆ ನೋಡಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಡಿ ಎಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಪ್ಲೀಟ್ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ನೀವು ಸ್ವೈಪ್ ಮಾಡ್ಕೊಬೇಕು ಒಂದು ಪ್ಲಸ್ ಮಾರ್ಕ್ ಇನೇಬಲ್ ಮಾಡಿಬಿಟ್ಟು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಸ್ವೈಪ್ ಮಾಡ್ಕೊಳ್ಳಿ ಸ್ವೈಪ್ ಮಾಡಿ ಕಂಪ್ಲೀಟ್ ಇದು ಜೀರೋ ಆಗಬೇಕು ಸ್ವೈಪ್ ಮಾಡೋದಕ್ಕೆ ನಿಮಗೆ ಸಿಗಬಾರ್ದು ಅಲ್ಲಿವರೆಗೂ ಕೂಡ ಸ್ವೈಪ್ ಮಾಡಿ ಜೀರೋ ಕಂಪ್ಲೀಟ್ ತಕ್ಷಣ ಟೆನ್ ಸೆಕೆಂಡ್ಗೆ ಒಂದು ಬೀಟ್ ಮಾರ್ಕ್ನ ಕೊಟ್ಟಿರ್ತೀನಿ ಆ ಟೆನ್ ಸೆಕೆಂಡ್ ಬೀಟ್ ಮಾರ್ಕ್ ಹತ್ರ ನಿಲ್ಸ್ಕೊಂಡು ಇವಾಗ ರೈಟ್ ಸೈಡ್ ರಿವರ್ಸ್ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಸ್ವೈಪ್ ಮಾಡ್ಕೊಳ್ಳಿ ಓಕೆನಾ ಇವಾಗ ಏನಾಗ್ತಾ ಇರುತ್ತೆ ಅಂದರೆ ಒಂದು ಡ್ರಾಯಿಂಗ್ ಅನಿಮೇಷನ್ ಎಫೆಕ್ಟು ಈ ಟೆಕ್ಸ್ಟ್ ಲೇಯರ್ಗೆ ಆ್ಯಡ್ ಆಗ್ತಾ ಇರುತ್ತೆ ಇನ್ನು ಬ್ಯಾಕಿಗೆ ಬಂದು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ಪ್ಲೇ ಮಾಡ್ತಿದ್ದೀನಿ ಇಲ್ಲಿ ನೀವು ನೋಡ್ತಿರ್ಬೋದು ಇದೇ ರೀತಿ ಏನಾಗುತ್ತೆ ಅಂತ ನೀವು ಯಾವ ನೇಮನ್ನು ಸೆಟ್ ಮಾಡಿರುತ್ತೋ ಅದಕ್ಕೂ ಕೂಡ ಅನಿಮೇಷನ್ ಎಫೆಕ್ಟು ಪರ್ಫೆಕ್ಟ್ ಆಗಿ ಆ್ಯಡ್ ಆಗಿರುತ್ತೆ ಇದನ್ನು ನೀವು ಆ್ಯಡ್ ಮಾಡಿದ ನಂತರ ಇನ್ನು ನೆಕ್ಸ್ಟ್ ಏನ್ ಮಾಡಬೇಕಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಈಗ ಮೂವ್ ಮಾಡ್ಕೊಳ್ಳಿ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿಕೊಂಡು ಎಂಡಲ್ಲಿ ಸ್ಕೋರ್ ಸೈಜ್ ಒಂದು ಶೇಪ್ ಇರುತ್ತೆ ನೋಡಿ ಈ ಶೇಪ್ನ ಸೆಲೆಕ್ಟ್ ಮಾಡಿ ಟಾಪಲ್ಲಿ ಇತ್ತು ಡೂಟೆಡಲ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಷನ್ ಏರಿಯಾ ಅಂತ ಇರುತ್ತೆ ಫಿಫ್ತ್ ಆಪ್ಷನ್ನು ಇಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ ನಂತರ ಕಲರ್ ಕಲರ್ ಅಂಡ್ ಫಿಲ್ ಅಂತ ಇರುತ್ತೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡಿ ಬ್ಲಾಕ್ ಕಲರ್ ಸೆಲೆಕ್ಟ್ ಮಾಡಿದ ನಂತರ ಇದೇ ಲೇಯರ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಕಂಪ್ಲೀಟ್ ಎಂಡಿಗೆ ನಿಲ್ಸ್ಕೊಳ್ಳಿ ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಈ ಶೇಪ್ ಎಕ್ಸ್ಟೆಂಡ್ ಆಗುತ್ತೆ ಎಕ್ಸ್ಟೆಂಡ್ ಆಗಿದ ನಂತರ ಇದೇ ಲೇಯರ್ ಮೇಲೆ ಮತ್ತೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಟಾಪ್ ಅಲ್ಲಿ ಸರ್ಚ್ ಬಾಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸಿಂಪಲ್ ಅಂತ ಟೈಪ್ ಮಾಡಿ ಎಸ್ ಐ ಎಂ ಪಿ ಅಂತ ಟೈಪ್ ಮಾಡಿದ್ರೆ ಸ್ಟಾರ್ಟಿಂಗ್ ಸಿಗುತ್ತೆ ಸೆಲೆಕ್ಟ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸ್ವೈಪ್ ಅಪ್ ಮಾಡಬೇಕಾಗುತ್ತೆ ಫಿದರ್ ಇರುತ್ತಲ್ಲ ಫಿದರ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಇದನ್ನು ಟ್ವೆಂಟಿಗೆ ನಿಲ್ಸ್ಕೊಳ್ಳಿ ಫಿದರ್ನ ಇನ್ನು ನೆಕ್ಸ್ಟ್ ಪೊಸಿಷನ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಝಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಪೊಸಿಷನ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಸ್ಟಾರ್ಟಿಂಗ್ ಒಂದು ಪ್ಲಸ್ ಮಾರ್ಕಿನಲ್ಲಿ ಮಾಡಿ ಕಂಪ್ಲೀಟ್ ಎಂಡ್ ಉಂಟೋಗಿ ಅಂದ್ರೆ ಏಯ್ಟೀನ್ ಸೆಕೆಂಡ್ ನಿಲ್ಸ್ಕೊಂಡು ರೈಟ್ ಸೈಡ್ ಲೆಫ್ಟ್ ಸೈಡ್ ಗೆ ಸ್ವೈಪ್ ಮಾಡ್ಕೊಳ್ಳಿ ತೌಸಂಡ್ ಫೈವ್ ಹಂಡ್ರೆಡ್ ಸಾವಿರದ ಐನೂರು ಕಂಪ್ಲೀಟ್ ಆಗಿದ್ ತಕ್ಷಣ ಇಲ್ಲಿ ಸ್ಟಾಪ್ ಮಾಡ್ಕೊಳ್ಳಿ ಝೆಡ್ ಹತ್ರ ಓಡುತ್ತಿದೆ ನೋಡಿ ನಂಬರ್ ಇದು ಸಾವಿರದ ಐನೂರು ಕಂಪ್ಲೀಟ್ ಆಗಿದ್ ತಕ್ಷಣ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿದ ನಂತರ ಬ್ಯಾಕಿಗೆ ಬನ್ನಿ ಬ್ಯಾಕಿಗೆ ಬಂದಿದ ನಂತರ ಇದೇ ಲೇಯರ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಬ್ಲೆಂಡಿಂಗ್ ಏನ್ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಲೈಟ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಸ್ಕ್ರೀನ್ ಅಪ್ಲೈ ಮಾಡಿ ಬ್ಲಾಕ್ ಕಲರ್ ರಿಮೂವ್ ಅಥವಾ ಪಾರ್ಟಿಕಲ್ ಅನಿಮೇಟ್ ಆಗೋದು ನಮಗೆ ಶೋ ಆಗ್ತಾ ಇರುತ್ತೆ ಒಂದ್ಸರಿ ವೀಡಿಯೋ ಅಪ್ಲೈ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗ ಏನಾಗ್ತಾ ಇರ್ತಾರೆ ಆಟ್ ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಹೇಳ್ಕೊಳ್ತೀನಿ ಸ್ಟೆಪ್ಸ್ ಫಾಲೋ ಮಾಡಿದ್ರಿ ಅಂದ್ರೆ ನೀವು ಕೂಡ ರೀತಿಯ ಕ್ರಿಯೇಟ್ ಮಾಡ್ಕೊಬೋದು ಗೈಸ್ ಗೈಸ್ ನಾನಿವಾಗ ನಿಮಗೆ ತಿಳ್ಸ್ಕೊಡಿ ಸಿಂಪಲ್ ರಿಕೆಂದ್ರೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಸ್